नमस्कार प्रिय बंधु निमगे कोविड 19 परीक्षे पॉजिटिव बंदु तमगे यावदे लक्षण अथवा सामान्य लक्षण नीवु मनेयल्ले इरबेकु वैद्यर सूचनेयंते वैज्ञानिकवागि निर्मिसिरुव होम ऐसोलेशन प्रक्रियेयन्नु पालिसबेकु नेनपिडि सामान्य ज्वर केम्मु इरुवरु आस्पत्रेगे दाखलागुव आवश्यकते इल्ल नीवु मनेयल्ले इद्दुकोंडु आरोग्य माडिकोळ्ळबहुदु ಮನೆಯಲ್ಲಿದ್ದು ಏನೇನು ಮಾಡಬೇಕು ಏನೇನು ಮುಂಜಾಗ್ರತೆ ವಹಿಸಬೇಕು ಎಂಬುದಕ್ಕೆ ಈ ವಿಡಿಯೋವನ್ನು ಸಿದ್ಧಪಡಿಸಿದ್ದೇವೆ ಆತಂಕ ಬೇಡ ಸೋಂಕಿತರಲ್ಲಿ ಬಹುಪಾಲು ಜನ ಕರೋನಾದಿಂದ ಸಹಜವಾಗಿ ಗುಣವಾಗಿದ್ದಾರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಈ ಕರೋನಾವನ್ನು ನಾವು ಸೋಲಿಸೋಣ ಹೋಮ್ ಐಸೋಲೇಷನ್ ಪ್ರಕ್ರಿಯೆಯ ಮಾರ್ಗಸೂಚಿ ನಮಸ್ಕಾರ ನಾನು ನಿಮ್ಮ ರಾಗಿಣಿ ದಿವೇದಿ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ನಿಮ್ಮ ಕೋವಿಡ್ 19 ಪರೀಕ್ಷೆ ಪಾಸಿಟಿವ್ ಬಂದ್ರೆ ಚಿಂತಿಸುವ ಅಗತ್ಯನೇ ಇಲ್ಲ ಕರೋನಾದ ಬೇಸಿಕ್ ಸಿಂಪ್ಟಮ್ಸ್ ನಿಮಗೆ ಅನ್ಸಿದ್ರೆ ದಯವಿಟ್ಟು 17 ಡೇಸ್ ಹೋಮ್ ಐಸೋಲೇಷನ್ ಆಗಿ ಹೋಮ್ ಐಸೋಲೇಷನ್ ಪ್ರಕ್ರಿಯೆಯನ್ನು ಆರಂಭಿಸುವ ಮೊದಲು ಈ ವಿಷಯಗಳತ್ತ ಗಮನ ಹರಿಸಿ ಹೋಮ್ ಐಸೋಲೇಷನ್ ಪ್ರಕ್ರಿಯೆಗೆ ಒಳಗಾಗಲು ಸೋಂಕಿತರು ಎಸಿಂಟೋಮ್ಯಾಟಿಕ್ ಅಥವಾ ಲಘು ಲಕ್ಷಣಗಳನ್ನು ಹೊಂದಿರುವರಾಗಿರಬೇಕು ಮತ್ತು ಅವರಿಗೆ ರಕ್ತದೊತ್ತಡ ಮಧುಮೇಹ ಥೈರಾಯ್ಡ್ಗಳಂತಹ ಸಮಸ್ಯೆಗಳು ಕಂಟ್ರೋಲ್ನಲ್ಲಿ ಇದ್ದು ಹೃದಯ ರೋಗ ಪಾರ್ಶ್ವವಾಯು ಕ್ಷಯ ಕ್ಯಾನ್ಸರ್ ಎಚ್ಐವಿ ಇಮ್ಯುನೋ ಕಾಂಪ್ರಮೈಸ್ಡ್ಗೆ ಒಳಗಾಗಿರಬಾರದು ಮನೆಯಲ್ಲಿ ಸೋಂಕು ತಗುಲಿದ ವ್ಯಕ್ತಿಗೆ ಸಾಕಷ್ಟು ಗಾಳಿ ಬೆಳಕು ಬರುವಂತಹ ಪ್ರತ್ಯೇಕ ಕೋಣೆ ಮತ್ತು ಶೌಚಾಲಯ ಅವಶ್ಯಕ ಇದು ಲಭ್ಯವಿಲ್ಲದಿದ್ದಲ್ಲಿ ನೀವು ತಪ್ಪದೇ ನಿಮ್ಮ ವೈದ್ಯರಿಗೆ ತಿಳಿಸಿದಲ್ಲಿ ನಾವು ನಿಮಗೆ ಕರ್ನಾಟಕ ಸರ್ಕಾರದ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಬಹುದು ಕೋವಿಡ್ ದೃಢಪಟ್ಟ ವ್ಯಕ್ತಿಯು ಮನೆಯಲ್ಲಿ ಕುಟುಂಬದ ಸದಸ್ಯರಿಂದ ಅಂತರ ಕಾಯ್ದುಕೊಳ್ಳಬೇಕು ಒಂದು ವೇಳೆ ಮನೆಯಲ್ಲಿ ವೃದ್ಧರು ಅಥವಾ ಕ್ಯಾನ್ಸರ್ ಅಸ್ತಮಾ ಮಧುಮೇಹ ರಕ್ತದೊತ್ತಡ ಹೃದಯ ಸಂಬಂಧಿತ ರೋಗಿಗಳಿದ್ದರೆ ಅವರ ಸನಿಹಕ್ಕೆ ಹೋಗದೆ ದೂರವಿರಬೇಕು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನೇಮಿಸಿರುವ ಆರೋಗ್ಯ ಕಾರ್ಯಕರ್ತರು ಮತ್ತು ವೈದ್ಯರ ತಂಡ ರೋಗಿಗಳ ಆರೋಗ್ಯ ವಿಚಾರಿಸಲು ಪ್ರತಿದಿನ ಕರೆ ಮಾಡುತ್ತಾರೆ ರೋಗಿಗಳ ನಿಖರ ಮಾಹಿತಿಯನ್ನು ಅವರಿಗೆ ಪ್ರತಿದಿನ ನೀಡಿ ಹೋಮ್ ಐಸೋಲೇಷನ್ನಲ್ಲಿರುವ ರೋಗಿಗಳಿಗೆ ಮಾರ್ಗಸೂಚಿಗಳು ಎಲ್ಲಕ್ಕಿಂತ ಮೊದಲು ತಮ್ಮ ಮೊಬೈಲ್ಗೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು 24 ಗಂಟೆ ಆಪ್ನಲ್ಲಿ ನೋಟಿಫಿಕೇಶನ್ ಹಾಗೂ ಲೊಕೇಶನ್ ಟ್ರ್ಯಾಕಿಂಗ್ ಆನ್ನಲ್ಲಿಡಿ ಇದಲ್ಲದೆ ಕ್ವಾರಂಟೈನ್ ವಾಚ್ ಮತ್ತು ಆಪ್ತಮಿತ್ರ ಆಪ್ಗಳನ್ನು ಸಹ ತಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಮೂರು ಪದರುಗಳ ಅಥವಾ N95 ವೈದ್ಯಕೀಯ ಮಾಸ್ಕ್ ಬಳಸಿ 8 ಗಂಟೆಗಳ ಬಳಕೆ ನಂತರ ಮಾಸ್ಕ್ ಅನ್ನು ಬದಲಾಯಿಸಿ ಮಾಸ್ಕ್ ಮೇಲೆ ಶೇಕಡಾ 1ರ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಸಿಂಪಡಿಸಿ ಅದನ್ನು ಕ್ರಿಮಿಗಳಿಂದ ಮುಕ್ತಗೊಳಿಸಿದ ನಂತರ ಕಾಗದದಲ್ಲಿ ಸುತ್ತಿ ಮುಚ್ಚಿರುವ ಕಸದ ಡಬ್ಬಕ್ಕೆ ಹಾಕಿ ಶೇಕಡಾ 1ರ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಈ ದ್ರಾವಣವನ್ನು ಮನೆ ಮತ್ತು ಶೌಚಾಲಯವನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಬಹುದು ಇದನ್ನು ಬಳಸುವಾಗ ಗ್ಲೌಸ್ ಮತ್ತು ಮಾಸ್ಕ್ ಬಳಸಿ ಈ ದ್ರಾವಣದ ಬಳಕೆಯನ್ನು ಯಾವುದೇ ಲೋಹದ ಮೇಲೆ ಬಳಸಬೇಡಿ ಇದರಿಂದ ತುಕ್ಕು ಹಿಡಿಯಬಹುದಾಗಿದೆ ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ದೊರೆಯುವ ಲೈಸಾಲ್ ಕ್ಲೀನರ್ ಬಳಸಬಹುದು ಹೋಮ್ ಐಸೋಲೇಷನ್ ಸಮಯದಲ್ಲಿ ನಿಮ್ಮ ಕೋಣೆಯಲ್ಲೇ ಇರಿ ಮನೆಯ ಇತರ ಕೋಣೆಗಳಿಗೆ ಹೋಗಬೇಡಿ ಮನೆಯ ಇತರ ಸದಸ್ಯರಿಗೆ ಕೊರೋನಾ ಸೋಂಕು ಹರಡುವುದನ್ನು ತಪ್ಪಿಸಲು ಬಾಗಿಲು ಟೇಬಲ್ನಂತಹ ವಸ್ತುಗಳನ್ನು ಮುಟ್ಟಬೇಡಿ ಕೋಣೆಯ ಕಿಟಕಿಯನ್ನು ಸದಾ ತೆರೆದಿಡಿ ಪ್ರತ್ಯೇಕ ಶೌಚಾಲಯವನ್ನೇ ಬಳಸಿ ಫ್ಲಶ್ ಮಾಡುವ ಮುನ್ನ ತಪ್ಪದೇ ಮುಚ್ಚಳ ಮುಚ್ಚಿ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಕನಿಷ್ಠ 40 ಸೆಕೆಂಡುಗಳವರೆಗೆ ಚೆನ್ನಾಗಿ ತೊಳೆಯಿರಿ ಇಲ್ಲವೇ ಕೈಗಳನ್ನು ಶೇಕಡಾ 70 ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿ ನಿಮ್ಮ ಮನೆಯ ಇತರ ಸದಸ್ಯರೊಂದಿಗೆ ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳಬೇಡಿ ನಿಮ್ಮ ಕೋಣೆಯಲ್ಲಿ ಪದೇ ಪದೇ ಮುಟ್ಟುವಂತಹ ಟೇಬಲ್ ಬಾಗಿಲಿನ ಹ್ಯಾಂಡಲ್ ಮೊಬೈಲ್ ಕಂಪ್ಯೂಟರ್ ರಿಮೋಟ್ ಅನ್ನು ಲೈಸಾಲ್ ದ್ರಾವಣದಿಂದ ಸ್ವಚ್ಛಗೊಳಿಸಿ ತಪ್ಪದೇ ವೈದ್ಯರು ಸೂಚಿಸಿದ ಔಷಧಗಳನ್ನು ಸೇವಿಸಿ ಈ ಸಮಯದಲ್ಲಿ ಮದ್ಯಪಾನ ಮತ್ತು ಧೂಮಪಾನ ನಿಷಿದ್ಧ ದೇಹದಲ್ಲಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಿ ಇದಕ್ಕಾಗಿ ನೀರು ಸೂಪ್ ಜ್ಯೂಸ್ ಮುಂತಾದ ದ್ರವ ಪದಾರ್ಥಗಳನ್ನು ಸೇವಿಸುತ್ತಿರಿ ಕಡಿಮೆ ಕಾರ್ಬೋಹೈಡ್ರೇಟ್ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಸೇವಿಸಿ ಪ್ರತಿದಿನ 3 ಬಾರಿ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಿ ನಿಮ್ಮ ಆರೋಗ್ಯದ ಪರಿವೀಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ ದಿನಕ್ಕೆ 3 ಬಾರಿ ದೇಹದ ಉಷ್ಣಾಂಶ ಮತ್ತು ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ನ ಸಹಾಯದಿಂದ ತಮ್ಮ ಆಕ್ಸಿಜನ್ ಪ್ರಮಾಣ ಮತ್ತು ನಾಡಿ ಮಿಡಿತವನ್ನು ಪರೀಕ್ಷಿಸಿಕೊಳ್ಳಿ
ಮತ್ತು ಆರೋಗ್ಯ ಕಾರ್ಯಕರ್ತರು ನೀಡಿರುವ ಚಾರ್ಟ್ನಲ್ಲಿ ತಪ್ಪದೇ ದಾಖಲಿಸಿ. ಅಥವಾ ದೇಹದ ಉಷ್ಣತೆ 100.4 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಹೆಚ್ಚು ಅಥವಾ ಆಮ್ಲಜನಕದ ಪ್ರಮಾಣ 94ಕ್ಕಿಂತ ಕಡಿಮೆಯಾದಲ್ಲಿ ಅಥವಾ ಇತರ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ವೈದ್ಯರಿಗೆ ತಿಳಿಸಿ. ಶಾಖಾಹಾರಿಗಳು ಏನನ್ನು ಸೇವಿಸಬಹುದು? ಕೆಂಪು ಅಕ್ಕಿ, ಗೋಧಿ, ಸಜ್ಜೆಯಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಹುದು. ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿರುವ ಕಾಳುಗಳನ್ನು ಊಟದಲ್ಲಿ ಸೇರಿಸಿ. ತಾಜಾ ಹಣ್ಣು ಮತ್ತು ತರಕಾರಿ ಸೇವಿಸಿ. ವಿಶೇಷವಾಗಿ ಕೆಂಪು ದೊಣ್ಣೆ ಮೆಣಸಿನಕಾಯಿ, ಕ್ಯಾರೆಟ್, ಬೀಟ್ರೂಟ್ ಮತ್ತು ಸೊಪ್ಪುಗಳನ್ನು ಉಪಯೋಗಿಸಿ. ವಿಟಮಿನ್ ಸಿ ಅಂಶ ಹೆಚ್ಚಿರುವ ನಿಂಬೆ, ಕಿತ್ತಳೆಯಂತಹ ಹುಳಿಹಣ್ಣುಗಳು ನಿಮ್ಮ ರೋಗ ನಿರೋಧಕತೆ ಹೆಚ್ಚಿಸುವ ಮತ್ತು ಸೋಂಕನ್ನು ತಗ್ಗಿಸುವಲ್ಲಿ ಸಹಾಯಕರವಾಗಿವೆ. ನೈಸರ್ಗಿಕವಾಗಿ ರೋಗ ನಿರೋಧಕತೆ ಹೆಚ್ಚಿಸುವಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ಅರಿಶಿನವನ್ನು ಊಟದಲ್ಲಿ ಬಳಸಿ. ಮನೆಯ ಊಟವನ್ನೇ ಸೇವಿಸಿ. ಕಡಿಮೆ ಕೊಲೆಸ್ಟ್ರಾಲ್ ಇರುವ ತೈಲವನ್ನೇ ಅಡುಗೆಗೆ ಬಳಸಿ. ಹಣ್ಣು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಉಪಯೋಗಿಸಿ. ನಿಮ್ಮ ಭೋಜನದಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಮೂಲಗಳಾದ ಕಡಿಮೆ ಕೊಬ್ಬಿನಂಶ ಹೊಂದಿರುವ ಹಾಲು ಮತ್ತು ಮೊಸರು ಬಳಸಿ. ಶಾಖಾಹಾರಿಗಳು ಏನನ್ನು ಸೇವಿಸಬಾರದು? ಮೈದಾ, ಕರಿದ ಆಹಾರ ಅಥವಾ ಚಿಪ್ಸ್, ಬೇಕರಿ ತಿಂಡಿಗಳಂತಹ ಜಂಕ್ ಫುಡ್ ಸೇವಿಸಬಾರದು. ಸಿದ್ಧ ಜ್ಯೂಸ್ ಅಥವಾ ಕೂಲ್ ಡ್ರಿಂಕ್ ಸೇವಿಸಬೇಡಿ. ಅನ್ಸ್ಯಾಚುರೇಟೆಡ್ ಕೊಬ್ಬು ಅಂದರೆ ಗಿಣ್ಣು, ತೆಂಗಿನಕಾಯಿ, ಬೆಣ್ಣೆ ಮತ್ತು ತಾಳೆ ಎಣ್ಣೆ ಬಳಸಬೇಡಿ. ಮಾಂಸಾಹಾರಿಗಳು ಏನನ್ನು ಸೇವಿಸಬಹುದು? ಶುಚಿಯಾಗಿ ಶೇಖರಿಸಿಟ್ಟ ಮಾಂಸ, ಕೊಬ್ಬು ಇಲ್ಲದ ಪ್ರೋಟೀನ್ ಹೆಚ್ಚಿರುವ ಸ್ಕಿನ್ಲೆಸ್ ಚಿಕನ್, ಮೀನು ಮತ್ತು ಮೊಟ್ಟೆಯ ಬಿಳಿ ಭಾಗವನ್ನು ಊಟದಲ್ಲಿ ಬಳಸಿ. ಮಾಂಸಾಹಾರಿಗಳು ಏನನ್ನು ಸೇವಿಸಬಾರದು? ಕರಿದ ಅಥವಾ ಸಂಸ್ಕರಿತ ಮಾಂಸ, ಮಟನ್, ಲಿವರ್ ಅನ್ನು ಸೇವಿಸುವುದು ಬೇಡ. ವಾರದಲ್ಲಿ 2-3 ಬಾರಿ ಮಾತ್ರ ಮಾಂಸ ಸೇವಿಸಿ. ಮೊಟ್ಟೆಯ ಹಳದಿ ಭಾಗವನ್ನು ವಾರಕ್ಕೆ ಒಂದೇ ಬಾರಿ ಸೇವಿಸಿ. ಜ್ಞಾಪಕ ಇರಲಿ, ಹೋಮ್ ಕ್ವಾರಂಟೈನ್ ಅಂದ್ರೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾತ್ರ, ನಾಟ್ ಮೆಂಟಲ್, ನಾಟ್ ಇಮೋಷನಲ್. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ಕಾಲ್ಸ್ ಮೂಲಕ, ಮೆಸೇಜ್ ಮೂಲಕ ಟಚ್ ಅಲ್ಲಿರಿ. ನಿಮಗಿಷ್ಟವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸಿ, ಪುಸ್ತಕಗಳನ್ನು ಓದಿ ಅಥವಾ ಕಂಪ್ಯೂಟರ್ನಲ್ಲಿ ಗೇಮ್ಸ್ ಆಡಿ, ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಜ್ವರ ಬಿಟ್ಟು ಈ ಕೆಳಕಂಡ ಯಾವುದು COVID-19 ಸಿಂಪ್ಟಮ್ಸ್ ನಿಮಗಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಮೀಟ್ ಮಾಡಿ. ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಆಕ್ಸಿಜನ್ ಸ್ಯಾಚುರೇಷನ್ ಪ್ರಮಾಣ 94 ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ, 24 ಗಂಟೆಗಳಿಗೂ ಅಧಿಕವಾದ ಜ್ವರ, ಉಸಿರಾಟದಲ್ಲಿ ತೊಂದರೆ, ಎದೆಯಲ್ಲಿ ನಿರಂತರ ನೋವು ಅಥವಾ ಒತ್ತಡ, ಮಾನಸಿಕ ಅಸ್ಪಷ್ಟತೆ ಅಥವಾ ಪ್ರತಿಕ್ರಿಯಿಸಲು ಅಸಮರ್ಥತೆ, ಮಂದವಾದ ಮಾತು, ಮುಖ ಕೈಕಾಲುಗಳಲ್ಲಿ ನಿಶ್ಶಕ್ತಿ ಅಥವಾ ಜೋಮು ಹಿಡಿಯುವಿಕೆ, ತುಟಿಗಳು ಅಥವಾ ಮುಖ ನೀಲಿ ವರ್ಣಕ್ಕೆ ತಿರುಗುವುದು. ಶುಶ್ರೂಷಕರಿಗೆ ಸೂಚನೆಗಳು: ನಿಮ್ಮ ಮೊಬೈಲ್ ಫೋನ್ನಲ್ಲಿ ಆರೋಗ್ಯ ಸೇತು, ಕ್ವಾರಂಟೈನ್ ವಾಚ್ ಮತ್ತು ಆಪ್ತಮಿತ್ರ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಯಾವಾಗಲೂ ನೋಟಿಫಿಕೇಶನ್ ಹಾಗೂ ಲೊಕೇಶನ್ ಟ್ರ್ಯಾಕಿಂಗ್ ಆನ್ನಲ್ಲಿಡಿ. ಶುಶ್ರೂಷಕರು ಆರೋಗ್ಯವಾಗಿರಬೇಕು ಮತ್ತು ಅವರ ವಯಸ್ಸು 18-50 ಒಳಗಿರಬೇಕು. ಮಧುಮೇಹ, ರಕ್ತದೊತ್ತಡ ಇದ್ದಲ್ಲಿ ಅದು ಹತೋಟಿಯಲ್ಲಿರಬೇಕು. ಹೃದಯ ರೋಗ, ಅಸ್ತಮಾ, ಲಿವರ್ ಅಥವಾ ಶ್ವಾಸಕೋಶಗಳ ಯಾವುದೇ ರೋಗ ಇರಬಾರದು. ಇಲ್ಲವೇ ಇಮ್ಯುನೋ ಕಾಂಪ್ರಮೈಸ್, ಗರ್ಭವತಿ, ಕ್ಯಾನ್ಸರ್ ಪೀಡಿತರಾಗಿರಬಾರದು. ನೀವು ಸದಾ ನಮ್ಮ ಆರೋಗ್ಯ ಕಾರ್ಯಕರ್ತರ ಸಂಪರ್ಕದಲ್ಲಿರಿ. ರೋಗಿಯ ಕೋಣೆ ಪ್ರವೇಶಿಸಿದ ಸಂದರ್ಭದಲ್ಲಿ ತಪ್ಪದೇ 3 ಪದರುಗಳ ವೈದ್ಯಕೀಯ ಮಾಸ್ಕ್ ಮತ್ತು ಗ್ಲೌಸ್ ಬಳಸಿ. ಬಳಸುವಾಗ ಅದರ ಮುಂಭಾಗವನ್ನು ಕೈಯಿಂದ ಮುಟ್ಟಬೇಡಿ. ಮಾಸ್ಕ್ ಅನ್ನು ಸದಾ ಹಿಂದಿನಿಂದ ತೆಗೆಯಿರಿ ಮತ್ತು ಕ್ರಿಮಿಗಳಿಂದ ಮುಕ್ತಗೊಳಿಸಿ. ಕಾಗದದಲ್ಲಿ ಸುತ್ತಿ ಮುಚ್ಚಿರುವ ಕಸದ ಡಬ್ಬಕ್ಕೆ ಹಾಕಿ. ರೋಗಿಯ ಕೋಣೆಯಿಂದ ಹೊರಗೆ ಬಂದ ನಂತರ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಕನಿಷ್ಠ 40 ಸೆಕೆಂಡುಗಳವರೆಗೆ ಚೆನ್ನಾಗಿ ತೊಳೆಯಿರಿ. ಇಲ್ಲವೇ ಕೈಗಳನ್ನು ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿ. ಕೈ ತೊಳೆದ ನಂತರ ಪೇಪರ್ ಟವಲ್, ಟಿಶ್ಯೂ ಅಥವಾ ಸ್ವಚ್ಛವಾದ ಟವಲ್ನಿಂದ ಕೈಗಳನ್ನು ಒರೆಸಿಕೊಳ್ಳಿ. ರೋಗಿಯ ಶುಶ್ರೂಷ ಸಮಯದಲ್ಲಿ ಮಾಸ್ಕ್ ಮತ್ತು ಗ್ಲೌಸ್ ಧರಿಸಿ. ಗ್ಲೌಸ್ ಧರಿಸುವ ಮುಂಚೆ ಮತ್ತು ಕಳಚಿದ ನಂತರ ತಪ್ಪದೆ ಕೈ ತೊಳೆಯಿರಿ. ದಯಮಾಡಿ ನೀವು ಊಟ ನೀಡುವಾಗ ರೋಗಿಯ ನೇರ ಸಂಪರ್ಕಕ್ಕೆ ಬರದಂತೆ ಎಚ್ಚರ ವಹಿಸಿ. ಊಟವನ್ನು ಸ್ವಲ್ಪ ದೂರದಲ್ಲೇ ಇಡಿ. ಅವರು ಬಳಸಿದ ಪಾತ್ರೆಗಳನ್ನು ತೆಗೆಯುವಾಗ ಡಿಸ್ಪೋಸಬಲ್ ಗ್ಲೌಸ್ ಬಳಸಿ. ರೋಗಿಯ ಕಫ, ಎಂಜಲು ಅಥವಾ ಸೀನಿನ ನೇರ ಸಂಪರ್ಕಕ್ಕೆ ಬರದಂತೆ ಎಚ್ಚರ ವಹಿಸಿ. ರೋಗಿ ಉಪಯೋಗಿಸಿದ ಪಾತ್ರೆಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಿ. ಸ್ವಚ್ಛಗೊಳಿಸಿದ ಪಾತ್ರೆಗಳನ್ನು ಮರುಬಳಕೆ ಮಾಡಬಹುದು.
ರೋಗಿಯ ಕೋಣೆಯನ್ನು ಸ್ವಚ್ಛ ಮಾಡುವಾಗ ಮಾಸ್ಕ್ ಮತ್ತು ಗ್ಲೌಸ್ಗಳನ್ನು ಬಳಸಿ ಮತ್ತು ಬಟ್ಟೆ ಟವಲ್ಗಳನ್ನು ನೀರಿನಿಂದ ಸ್ವಚ್ಛ ಮಾಡುವಾಗ ಪ್ಲಾಸ್ಟಿಕ್ ಏಪ್ರಾನ್ ಧರಿಸಿ ರೋಗಿಯ ಕೋಣೆ ಸ್ನಾನಗೃಹ ಮತ್ತು ಶೌಚಾಲಯಗಳನ್ನು ಸಾಬೂನಿನಿಂದ ನಂತರ ಶೇಕಡ 1 ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣದಿಂದ ದಿನಕ್ಕೆ ಕನಿಷ್ಠ 1 ಬಾರಿ ಸ್ವಚ್ಛಗೊಳಿಸಿ ರೋಗಿಯ ಹಾಸಿಗೆ ಬಟ್ಟೆ ಟವಲ್ ಪ್ರತ್ಯೇಕವಾಗಿರಿಸಿ ಇದನ್ನು ಪ್ರತ್ಯೇಕವಾಗಿ ಬಿಸಿನೀರಿನಿಂದ ಡಿಟರ್ಜೆಂಟ್ ಉಪಯೋಗಿಸಿ ತೊಳೆಯಿರಿ ವಾಷಿಂಗ್ ಮಿಷಿನ್ ಇದ್ದರೆ ಅವರ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ತೊಳೆಯಿರಿ ಮತ್ತು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ರೋಗಿಯ ನಿಕಟ ಸಂಪರ್ಕದಲ್ಲಿರುವವರು ಪ್ರತಿದಿನ ಶರೀರದ ಉಷ್ಣತೆ ಜೊತೆಗೆ ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸುವುದು ಅನಿವಾರ್ಯವಾಗಿದೆ ಅಲ್ಲದೆ ವೈದ್ಯರು ನೀಡಿರುವ ಹೆಚ್ಸಿಕ್ಯೂ ಮಾತ್ರೆಗಳನ್ನು ತಪ್ಪದೇ ಸೇವಿಸಿ ನಿಮ್ಮಲ್ಲಿ ಕೋವಿಡ್-19 ಯಾವುದೇ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಆ ಕುರಿತು ವರದಿ ಸಲ್ಲಿಸಿ ಹೋಮ್ ಐಸೋಲೇಷನ್ನ ಮೊದಲ ದಿನದಿಂದ ರೋಗಿ ಗುಣಮುಖನಾಗುವವರೆಗೆ ಮನೆಯ ಯಾವುದೇ ಸದಸ್ಯ ಮನೆಯಿಂದ ಹೊರಗೆ ಬಾರದಂತೆ ನೋಡಿಕೊಳ್ಳಿ ನಿಮಗೆ ಬೇಕಾದ ಅವಶ್ಯಕ ವಸ್ತುಗಳಾದ ಹಾಲು ತರಕಾರಿ ಹಣ್ಣು ಮುಂತಾದವನ್ನು ಖರೀದಿಸಲು ಹೋಮ್ ಡೆಲಿವರಿ ಸೇವೆಯನ್ನು ಬಳಸಿ ನೆರೆಹೊರೆಯವರಿಗಾಗಿ ವಿಶೇಷ ಸೂಚನೆಗಳು ನಿಮ್ಮ ಕಟ್ಟಡದಲ್ಲಿ ಕೊರೋನಾ ರೋಗಿ ಹೋಮ್ ಐಸೋಲೇಷನ್ನಲ್ಲಿದ್ದರೆ ಅನಗತ್ಯವಾಗಿ ಭಯಪಡಬೇಡಿ ಸೋಂಕಿತರನ್ನು ಕೀಳಾಗಿ ಕಾಣದೆ ಅವರ ಸಂಪರ್ಕದಲ್ಲಿದ್ದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರು ಗುಣಮುಖರಾಗುವವರೆಗೆ ಸಹಾಯ ಮಾಡಿ ತಮ್ಮ ಕಟ್ಟಡದಲ್ಲಿ ಪದೇ ಪದೇ ಮುಟ್ಟುವಂತಹ ಮೆಟ್ಟಿಲುಗಳ ರೇಲಿಂಗ್ ಲಿಫ್ಟ್ನ ಬಟನ್ ಮುಂತಾದವನ್ನು ಪ್ರತಿದಿನ ಲೈಸಾಲ್ ದ್ರಾವಣದಿಂದ ಸ್ವಚ್ಛಗೊಳಿಸಿ ಚೇತರಿಕೆ ಪ್ರಕ್ರಿಯೆ ಮತ್ತು ಪರೀಕ್ಷೆ ಸೋಂಕಿತರಿಗೆ ಈ 17 ದಿನಗಳ ಹೋಮ್ ಐಸೋಲೇಷನ್ ಸಮಯದಲ್ಲಿ ಕೋವಿಡ್ನ ಯಾವುದೇ ಲಕ್ಷಣಗಳು ಕಂಡುಬರದೆ ಮತ್ತು ಕೊನೆಯ 3 ದಿನಗಳು ಜ್ವರರಹಿತವಾಗಿದ್ದಲ್ಲಿ ಅವರು ಹೋಮ್ ಐಸೋಲೇಷನ್ ಪ್ರಕ್ರಿಯೆಯನ್ನು ಕೊನೆಗೊಳಿಸಬಹುದು ಒಂದು ವೇಳೆ ಅಸಿಂಪ್ಟೋಮ್ಯಾಟಿಕ್ ಸೋಂಕಿತರಾಗಿದ್ದಲ್ಲಿ ಮಾದರಿ ಸಂಗ್ರಹಿಸಿದ ದಿನದಿಂದ ಈ 17 ದಿನಗಳ ಹೋಮ್ ಐಸೋಲೇಷನ್ ಸಮಯದಲ್ಲಿ ಕೋವಿಡ್ನ ಯಾವುದೇ ಲಕ್ಷಣಗಳು ಕಂಡುಬರದೆ ಮತ್ತು ಕೊನೆಯ 3 ದಿನಗಳು ಜ್ವರರಹಿತವಾಗಿದ್ದಲ್ಲಿ ಅವರು ಹೋಮ್ ಐಸೋಲೇಷನ್ ಪ್ರಕ್ರಿಯೆಯನ್ನು ಕೊನೆಗೊಳಿಸಬಹುದು ಇತ್ತೀಚೆಗೆ ನಾವು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಮೂಲಕ ಸಲಹೆಯನ್ನು ಗೌರ್ಮೆಂಟ್ಗೆ ಇತ್ತಾಗ ಸರ್ಕಾರಕ್ಕೆ ಕೊಟ್ಟಾಗ ಅವರು ಹೋಮ್ ಐಸೋಲೇಷನ್ ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಹೋಮ್ ಐಸೋಲೇಷನ್ ಅಂತಂದರೆ ಎಸಿಂಪ್ಟೊಮ್ಯಾಟಿಕ್ ಮತ್ತು ಮೈಲ್ಡ್ ಸಿಂಪ್ಟೊಮ್ಯಾಟಿಕ್ ಕೇಸಸ್ ಅಂತ ಹೇಳ್ತೀವಿ ಇವರುಗಳು ತಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಚಿಕಿತ್ಸೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಹಾಗೇನಾಗುತ್ತೆ ನಮ್ಮ ಇಷ್ಟೊಂದು ಜನಕ್ಕೆ ಪಾಸಿಟಿವ್ ಬರ್ತಿರುವಾಗ ಎಸಿಂಪ್ಟೊಮ್ಯಾಟಿಕ್ ಕೇಸಸ್ಗಳನ್ನು ಸುಮಾರು 80% ಅವರೇ ಇರುವಾಗ ಅವರನ್ನು ನಾವು ಐಸೋಲೇಟ್ ಮಾಡಿ ಮನೆಯಲ್ಲೇ ಅವರಿಗೆ ವ್ಯವಸ್ಥೆ ಇದ್ದರೆ ಸಪ್ರೇಟಾಗಿ ರೂಮ್ ಒಂದು ಅಥವಾ ಟಾಯ್ಲೆಟ್ ಒಂದು ಇದ್ದರೆ ಅವರು ರೂಮ್ನಲ್ಲಿ ಇದ್ದುಕೊಂಡು ಚಿಕಿತ್ಸೆಯನ್ನು ಪಡ್ಕೊಂಡು ನಮ್ಮ ಸರ್ಕಾರದ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ಗಳ ಮೇಲೆ ಒತ್ತಡ ಬರೋದಿಲ್ಲ ಹಾಗಾಗಿ ಹೋಮ್ ಐಸೋಲೇಷನ್ ಒಂದು ನಿಜವಾದ ಬೂನ್ ಅಂತ ಹೇಳ್ಬೋದು ಇವ್ರಿಗೆ ಹೆಚ್ಚು ಚಿಕಿತ್ಸೆ ಮತ್ತು ಆರೈಕೆ ಬೇಕಾಗೋದಿಲ್ಲ ಅವರು ಎಲ್ಲರಂತೆ ನಾರ್ಮಲ್ ಆಗಿರ್ತಾರೆ ಆರೋಗ್ಯವಾಗಿರ್ತಾರೆ ಅವರಿಗೆ ಆರೈಕೆ ಸ್ವಲ್ಪ ಮಟ್ಟಿಗೆ ಮಾಡಿದ್ರೆ ಪೂರ್ತಿ ಗುಣಮುಖರಾಗಿ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮತ್ತೆ ಅವರು ತೊಡಗಿಸ್ಕೊಳ್ಬೋದು ಹಾಗಾಗಿ ಎಲ್ಲರೂ ಸಹಕರಿಸಿ ಹೋಮ್ ಐಸೋಲೇಷನ್ ಯಾರ್ಯಾರಿಗೆ ಸಾಧ್ಯತೆ ಉಂಟೋ ಅವರೆಲ್ಲರೂ ದಯವಿಟ್ಟು ಮನೆಯಲ್ಲೇ ಇದ್ದುಕೊಂಡು ತಮ್ಮ ಮನೆಯ ವಾತಾವರಣದಲ್ಲೇ ಅವರು ಚಿಕಿತ್ಸೆಯನ್ನು ಪಡೆಯೋದು ಉತ್ತಮ ಅಂತ ನನಗೆ ಅನಿಸುತ್ತೆ ನಮಸ್ಕಾರ ದಯಮಾಡಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ನ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಬನ್ನಿ ಸರ್ಕಾರ ಜೊತೆ ಕೈ ಜೋಡಿಸಿ ಮಹಾಮಾರಿಯನ್ನು ತಡೆಗಟ್ಟೋಣ